ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಸಿಂಗಟಾಲೂರು ಹುಲಿಗುಡ್ಡ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ಮಹಾ ಎಡವಟ್ಟಿನಿಂದಾಗಿ ಸದ್ಯ ಕಲಕೇರಿ ಗ್ರಾಮದ ರೈತರು ಬೀದಿ ಪಾಲಾಗುವಂತಾಗಿದೆ. ಹೌದು, 10,080 ಹೆಕ್ಟೇರ್ ಪ್ರದೇಶ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಮುಖಾಂತರ ರೈತರಿಗೆ ನೀರು ಕೊಡುವ ಉದ್ದೇಶದಿಂದ ಸರ್ಕಾರ 1,000,000,000,000 ಹಣ ಹೂಡಿಕೆ ಮಾಡಿದೆ. ಅಲ್ಲದೆ ನೀರು ಬಿಡುವ ಮತ್ತು ಪೈಪ್ ಹಾಕುವ ಜವಾಬ್ದಾರಿಯನ್ನ ಮೆಗಾ ಹಾಗೂ ನೆಟಾಫೆಮ್ ಕಂಪನಿಯವರಿಗೆ ಕೊಟ್ಟಿದೆ. ಆದರೆ ಅಧಿಕಾರಿಗಳು ಮಾತ್ರ ಯೋಜನೆಯ ಸಂಬಂಧಿ ಸಂಪೂರ್ಣ ಬೇಜವಾಬ್ದಾರಿ ತೋರಿದ್ದು ಇದುವರೆಗೂ ಒಂದು ಹನಿ ನೀರು ಕೂಡ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಈಗ ಅಧಿಕಾರಿಗಳ ಮತ್ತು ಕಂಪನಿಯವರ ಬೇಜವಾಬ್ದಾರಿಯಿಂದ ಅನ್ನದಾತರು ಬೀದಿ ಪಾಲಾಗುವಂತಾಗಿದೆ. ಕಳೆದ 1 ವರ್ಷದಿಂದಲೂ ನೀರು ಬಿಡುಗಡೆ ಮಾಡದೆ ಬೇಜವಾಬ್ದಾರಿ ತೋರಲಾಗಿದ್ದು ಈ ಭಾಗದ ರೈತರು 1 ಎಕರೆಗೆ 25,000 to 30,000 ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾರೆ. ಆದರೀಗ ಬೆಳೆಗೆ ನೀರು ಸಿಗದ ಹಿನ್ನೆಲೆ ಬೆಳೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಇನ್ನು ಬಿತ್ತನೆ ಕಾರ್ಯಾರಂಭವಾಗುವ ಮುನ್ನವೇ ಸಭೆ ಮಾಡಿ ನೀರು ಕೊಡುವ ಭರವಸೆಯನ್ನು ನೀರಾವರಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ದರು ಎನ್ನಲಾಗಿದೆ. ಅಲ್ಲದೆ ಸಭೆಯಲ್ಲಿ ಯಾವುದೇ ಭಯವಿಲ್ಲದೆ ಬಿತ್ತನೆ ಮಾಡಿ ನೀರು ಬಿಡುವ ಆಶ್ವಾಸನೆ ನೀಡಲಾಗಿತ್ತು. ಆದರೀಗ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದು ನೀರಿಲ್ಲದೆ ಬೆಳೆ ಸಂಪೂರ್ಣ ಹಾಳಾಗಿ ಹೋಗಿದೆ. ತೆನೆಯಲ್ಲಿ ಕಾಳು ಇಲ್ಲದಂತಾಗಿದ್ದು ರೈತರು ಈಗ ಕಂಗಾಲಾಗುವಂತಾಗಿದೆ. ಅವ್ರು ಹೇಳ್ದಂಗೆಲ್ಲ ಪ್ರಕಾರ ಅವ್ರು ಹೇಳ್ತಾರ ಎಲ್ಲ ಮಾಡಿದ್ರಿ, ಮಾಡಿದ್ರೆ ಸಹಿತ ನೀರು ಕೊಳ್ಳಿ ಸರ್. ನಮ್ದು ಫೋನ್ ಹಚ್ಚಿರಂದ್ರ ಸ್ಟಾಫ್ನವ್ರು ರಿಕ್ವೆಸ್ಟ್ ಮಾಡಲ್ರಿ ನಮ್ಗೆ. ಈ ರೈತರಿಗೆ ಏನು 3 ಕಾಸಿನ ಬೆಲೆ ಇಲ್ದಂಗೆ ಆಗ್ಬಿಡತ್ತೆ ಸರ್. ನಾ ಎಷ್ಟು ಇದನ್ನ ಮಾಡಿನ ನನಗೆ ಗೊತ್ತಿರೋದು, ಎಷ್ಟು ಶ್ರಮ ಪಟ್ಟಿನಿ, ಎಷ್ಟು ದುಡ್ಡು ಹಾಕಿನ ನನಗೆ ಗೊತ್ತಿರಿ. ಇನ್ನು ನೀರಾವರಿ ಇಲಾಖೆಯಿಂದ ಟೆಂಡರ್ ನೀಡಿದ ಕಂಪನಿಯವರು ಆಗಿರುವ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿರುವ ಅನ್ನದಾತರು ಈ ಕುರಿತಾಗಿ ಗದಗ ಜಿಲ್ಲಾಧಿಕಾರಿ ಹಾಗೂ ಮುಂಡರಗಿ ತಹಸೀಲ್ದಾರ್ವರಿಗೆ ಮನವಿಯನ್ನು ನೀಡಿದ್ದು, ವಿಪರ್ಯಾಸವೆಂದರೆ ಇದುವರೆಗೆ ಯಾರೊಬ್ಬರು ಅನ್ನದಾತರ ನೆರವಿಗೆ ಧಾವಿಸಿಲ್ಲ. ಉಡುಚಪ್ಪ ತಿಗಿರಿ, 9 ಲೈವ್ ನ್ಯೂಸ್, ಗದಗ.